ಅದೇನೋ ಮದರ್ ಸೆಂಟಿಮೆಂಟ್ ಹಿಡ್ಕೊಂಡು ಡ್ರಾಮಾ ಮಾಡ್ತೀನಿ ಹಂಗೆ ಹೆಂಗೆ ಅಂತಂದು ನನಗೆ ಯಾವ ಡ್ರಾಮಾನೂ ಕಾಣ್ತಿಲ್ಲಪ್ಪ. ಅದೆಲ್ಲ ಆಗತ್ತೆ ಅಂತೀಯ ನೀನು? ಯಾಕಣ್ಣ ಅಷ್ಟೊಂದು ಅವಸರ ಪಡ್ತೀಯ? ದೊಡ್ಡವ್ರು ಹೇಳಿಲ್ವಾ, ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ ಅನ್ನದಾನ. ಸದ್ಯಕ್ಕೆ ಸಮಾಧಾನ, ಸೊ ಹ್ಯಾವ್ ಸಮ್ ಪೇಷನ್ಸ್. ಕೇಳಿಸ್ಲಿಲ್ವಾ? ಸುಧಾರಾಣಿಯ ಅಳುವಿನ ಆಕ್ರಂದನ. ಕೇಳಿಸ್ತಿದೆ? ಅದೇಂಗೆ, ನೀನ್ ಇಲ್ಲಿದ್ಯಾ? ಅವಳು ಅಲ್ಲಿದ್ದಾಳೆ. ಅವಳಲ್ಲಿ ನೀನಿಲ್ಲಿ. ಅಲ್ಲ ತಂಗಿ, ನೀನು ಇಲ್ಲಿ ಇದ್ದುಕೊಂಡು ಅವಳನ್ನ ಹೆಂಗ್ ಅಳಿಸ್ತೀಯ? ಇಲ್ಲ, ನಂಗೆ ನಂಬಕ್ ಒಂಚೂರು ಕಷ್ಟ ಆಗ್ತಿದೆ. ಈ ಭಾನುಮತಿ ಒಂಥರ ಸರ್ವಾಂತರ್ಯಾಮಿ ಇದ್ದ ಹಾಗೆ ಅಣ್ಣ. ನಾನು ಹೋಗಲ್ಲ, ಆದ್ರೂ ನಾನು ಅಂದ್ಕೊಂಡಿರೋದು ನೆರವೇರಿರುತ್ತೆ. ನಾನು ಹೇಳಲ್ಲ, ಆದ್ರೂ ನಾನು ಅಂದ್ಕೊಂಡಿದ್ದ ಕೆಲಸ ಆಗಿರುತ್ತೆ. ಈಗಾಗಿರೋದು ಅದೇ. ಹಾಗಾದ್ರೆ ಮದರ್ ಸೆಂಟಿಮೆಂಟ್ ಸಖತ್ತಾಗಿ ವರ್ಕೌಟ್ ಆಗಿದೆ. ಬರೀ ವರ್ಕೌಟ್ ಅಲ್ಲ ಅಣ್ಣ, ನೋಡ್ತಾ ಇರೋ ಹೇಗೆ ಕ್ಯಾಲರೀಸ್ನ ಬರ್ನ್ ಮಾಡಿಸ್ತೀನಿ ಅಂತ. ಆ ಸುಧಾರಾಣಿ ವಿಜಿ ರೂಮ್ ಕಡೆ ಗುಳಾಡ್ಕೊಂಡು ಹೇಗೆ ಓಡ್ ಬರ್ತಾಳೆ ಅಂತ ನೋಡ್ತಾ ಇರೋ. ಎಲ್ಲಿ ಓಡ್ ಬರ್ತಿಲ್ಲ, ಬರ್ಲಿಲ್ವಾ? ನೋಡ್ತಾ ಇರೋ, ಬರ್ತಾಳೆ. 5 4 2 ತಂಗಿ ಅದಂಗೆ ನೀನು ಹೇಳ್ದಂಗೆ ಆಗ್ತಿದೆ ತಂಗಿ. ಒಂದು ಈಗ ಅವಳು ಏನಾದರೂ ಹುಡುಕ್ತಾ ಇದ್ದಾಳ ನೋಡೋಣ. ಹಾ ತಂಗಿಮ್ಮ, ಸರ್ಚಿಂಗ್. ಯಪ್ಪೋ ತಂಗಿಯಮ್ಮ, ನೀನು ಭಯಂಕರ ತಂಗಿಯಮ್ಮ. ಹಾಗಾದ್ರೆ ನನ್ನ ಪ್ಲಾನ್ ಸಖತ್ತಾಗೆ ವರ್ಕ್ ಆಗಿದೆ ಅಂತಾಯ್ತು. ಈಗ ನನ್ನ ಮನಸ್ಸಿಗೆ ಒಂಥರ ತೃಪ್ತಿ ಅನ್ನಿಸ್ತಾ ಇದೆ ಅಣ್ಣ. ಈಗ ನಾವು ಎಲ್ಲ ಆ್ಯಂಗಲಿಂದ ಸೇಫ್. ಅದೇ ನಿರೀಕ್ಷಿಸಿ ಮತ್ತು ವೀಕ್ಷಿಸಿ. ಹುಡುಗರ, ಆ ಕಾಂಪ್ಲೆಕ್ಸ್ ಅಲ್ಲಿ ಸಿಸಿ ಟಿವಿ ಫುಟೇಜ್ ಏನಾದ್ರೂ ಕೊಡದೇ ಇದ್ರೆ ಉಳಿಸ್ ಉಳಿಸ್ ಮಾಡೋಣ ಬಾರೋ ಎಲ್ಲ ಕ್ಯಾಮರಾನ. ಹಲೋ ಭಾನುಮತಿ ಮೇಡಮ್, ನೀವು ಅನ್ಕೊಂಡಾಗೆ ಎಲ್ಲ ಸಕ್ಸಸ್ ಆಗಿದೆ ಮೇಡಮ್. ನಿಮ್ಗೇನಾಯ್ತು ಸರ್? ನಿಮ್ಗೆ ಅವತ್ತು ಹೆಲ್ಪ್ ಮಾಡಿದ್ಕೆ ನಮ್ಗೆ ಇವತ್ತು ಇಂಥ ಪರಿಸ್ಥಿತಿ ಬಂದಿದೆ. ನಮ್ಗೇನಾಗಿದ್ರು ಪರವಾಗಿಲ್ಲ, ಅದು ಸಾಲದು ಅಂತ ಚಿಕ್ಕ ಮಗು ಆ ಮಗು ಮೇಲೂ ಹಲ್ಲೆ ಮಾಡಿದ್ದಾರೆ, ಜೊತೆಗೆ ಕೆಟ್ಟ ಕೆಟ್ಟದಾಗೆಲ್ಲ ಬೈದಿದ್ದಾರೆ, ಕಂಪ್ಯೂಟರ್ ಒಡೆದಾಕಿ ಹಾರ್ಡ್ ಡಿಸ್ಕು ತಗೊಂಡೋಗಿದ್ದಾರೆ. ಏನೋ ಹಾರ್ಡ್ ಡಿಸ್ಕ್ ಎತ್ಕೊಂಡು ಹೋದ್ರ ಸರ್? ಅವ್ರು ನೋಡಕ್ ಹೇಗಿದ್ರು, ಎಷ್ಟ್ ಜನ ಇದ್ರು, ಅವ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಕೊಡಕ್ಕಾಗತ್ತಾ? ನಮ್ಮ ಯಜಮಾನ್ರು ಇಷ್ಟು ಹೆಲ್ಪ್ ಮಾಡಿದಕ್ಕೆ ನಮ್ಗೆ ಈ ಗತಿ ಬಂದಿದೆ. ಇನ್ನೇನಾದ್ರು ಅವ್ರ ಬಗ್ಗೆ ಬಾಯ್ ಬಿಟ್ರೆ ನಮ್ಮ ಮಗು ಅನಾಥ ಆಗ್ಬಿಡುತ್ತಷ್ಟೇ.
ಪ್ಲೀಸ್ ಇಲ್ಲಿಂದ ಹೊರಟೋಗಿ, ಇವತ್ತು ನಮ್ಮ ಜೀವ ಉಳಿದಿರೋದೇ ಹೆಚ್ಚು. ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಹೊರಟೋಗಿ ಸರ್ ಪ್ಲೀಸ್. ಸಾರಿ ಸರ್. ಸಾರಿ ಸರ್. ಸಾರಿ ಮೇಡಮ್. ಭಾವಿಜಿ, ನೋಡಿದಾಗಿಂದ ನನಗೆಷ್ಟು ನೋವಾಗ್ತಿದೆ ಗೊತ್ತಾಮ್ಮ. ಅಪ್ಪನ ಕೊಲೆ ಕಾರಣ ಆಗಿರೋಳು ಒಂದು ಹುಡುಗಿ ಅಂದ್ರೆ ನನ್ನ ಕೈಯಲ್ಲಿ ನಂಬೋಕೆ ಆಗ್ತಿಲ್ಲ. ಪಾಪಿಗಳು ನನ್ನ ಗಂಡನ್ನ ಕ್ರೂರವಾಗಿ ಸಾಯಿಸಿದ್ರು, ಈಗ ಇರೋ ಒಬ್ಬ ಮಗನ್ನ ಸಾಯಿಸೋಕೆ ಹೊರಟಿದ್ದಾರೆ. ನನಗೆ ನನ್ನ ಗಂಡನ ಸಾವಿಗೆ ಕಾರಣ ಆದ ವ್ಯಕ್ತಿಗಳನ್ನ ಪತ್ತೆ ಹಚ್ಚೋದಕ್ಕಿಂತ ಉಸಿರಾಡ್ತಿರೋ ನನ್ನ ಮಗನ ಜೀವ ಉಳಿಯೋದು ಮುಖ್ಯ. ಅವನಿಗೇನು ಆಗಬಾರ್ದು. ನನಗೆ ನನ್ನ ಮಗ ಬೇಕು. ನನಗೆ ನನ್ನ ಮಗ ಬೇಕು. ಇದಿದ್ರೆ ತಾನೇ ನನ್ನ ಮಗನ ಜೀವಕ್ಕೆ ಅಪಾಯ ಇರೋದು. ಅವ್ರು ಹೇಳ್ದಾಗೆ ಆಗಲಿ, ಅವ್ರಿಗೆ ಜಯ ಸಿಗಲಿ. ಇದಿರಬಾರ್ದು, ಇದಿರಬಾರ್ದು. ಮಗನ್ಗೋಸ್ಕರ ನನ್ನ ಪ್ರಾಣ ಕೊಡೋಕು ರೆಡಿ ಇದ್ದೀನಿ. ಮೇಡಮ್, ನಿಮ್ ಪ್ರಾಣ ಹೋಗೋದ್ರಿಂದ ನಮ್ಗೇನು ಉಪಯೋಗ ಇಲ್ಲ. ಅದ್ರ ಬದಲು ಇಷ್ಟೊತ್ತು ನೀವು ರೆಕಾರ್ಡ್ ಮಾಡಿದ್ರಲ್ಲ, ಆ ವಿಡಿಯೋನ ನಿಮ್ ಮಗನ್ ನಂಬರ್ಗೂ ನನ್ನ ನಂಬರ್ಗೂ ಸೆಂಡ್ ಮಾಡಿ ಈಗ್ಲೇ, ಈ ಕ್ಷಣನೇ. ಅಂಡರ್ಸ್ಟ್ಯಾಂಡ್? ಸರಿ, ನಾನು ಈಗಲೇ ಕಳಿಸ್ತೀನಿ. ಆದ್ರೆ ನನ್ನ ಮಗನಿಗೇನು ಮಾಡಲ್ಲ ತಾನೆ, ಮಾತು ಕೊಡಿ. ನೋಡಿ ಮೇಡಮ್, ನಾವು ನಿಮ್ಮ ಹತ್ರ ವ್ಯವಹಾರ ಮಾಡಬೇಕಾಗಿಲ್ಲ. ನೀವು ಹೇಳ್ದಂಗೆ ಕೇಳೋಕ್ಕೆ ನಾವು ನಿಮ್ಮ ಹಾಳಲ್ಲ. ನಾವು ಹೇಳ್ದಾಗ ಕೇಳೋದಷ್ಟೇ ನಿಮ್ಮ ಕೆಲಸ. ಇಲ್ಲಾಂದ್ರೆ ನಿಮ್ಮ ಮಗನ ಜೀವ. ಅಯ್ಯೋ, ಅವನಿಗೇನು ಮಾಡಬೇಡಿ. ನಾನು ಈಗಲೇ ಕಳಿಸ್ತೀನಿ, ಈಗಲೇ ಕಳಿಸ್ತೀನಿ. ಅತ್ತೆ ಅಂತ ಕರೆಯೋಕೋ ನನಗೆ ಅಸಹ್ಯ ಆಗ್ತಿದೆ. ನಿಮಗೂ ನಮ್ಮ ಅಪ್ಪನಿಗೂ ಎಷ್ಟು ವ್ಯತ್ಯಾಸ ಇದೆ. ನೀವು ಈ ಥರ ನಡ್ಕೊಂಡಿರೋದಕ್ಕೆ ನಿಮ್ಮ ಅಣ್ಣ ನಿಮ್ಮನ್ನ ಮನೆಯಿಂದ ಹೊರಗಾಕಿರೋದು. ನೀವು ಮಾಡಿರೋ ಪಾಪದ ಕೆಲಸಕ್ಕೆ ನೀವು ಜೈಲ್ ಸೇರಿರೋದು. ನಾನಿಲ್ಲಿ ಬರದೇ ಹೋಗಿದ್ದಿದ್ರೆ ಚೆನ್ನಾಗಿರೋದು, ನೀವು ನನಗೆ ಸಿಗದೆ ಹೋಗಿದ್ದಿದ್ರೆ ಚೆನ್ನಾಗಿರೋದು. ಇಲ್ಲ ವಿಜಯ್, ನೀನು ಅಂದ್ಕೊಂಡಾಗೆ ನಾನು ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡಿಲ್ಲ. ಆದರೆ ನೀನು ಆಡಿರೋ ಒಂದೊಂದು ಮಾತು ನನ್ನನ್ನು ಚುಚ್ಚಿ ಚುಚ್ಚಿ ಕೊಲ್ತಿದೆ. ಸ್ವಂತದವರೇ ನನ್ನನ್ನು ಅರ್ಥ ಮಾಡ್ಕೊಳ್ದೆ ಹೋದರೆ ನಾನು ಬದುಕಿದ್ದಾದರೂ ಏನು ಪ್ರಯೋಜನ? ಒಂದು ಕಡೆ ನನ್ನ ಮಗಳು ಸಿಗಲಿಲ್ಲ, ಇನ್ನೊಂದು ಕಡೆ ಸ್ವಂತದವರೇ ನನ್ನನ್ನು ನಂಬಲಿಲ್ಲ. ನಾನು ಬದುಕಿದ್ದು ಯಾವುದೇ ಪ್ರಯೋಜನ ಇಲ್ಲ. ನಾನು ಬದುಕಿರಬಾರ್ದು, ನಾನು ಬದುಕಿರಬಾರ್ದು. ಏನಮ್ಮ ನೀನೇ ಸುಮ್ಮನೆ ನಿಂತಿದ್ಯಾ? ಯಾರು ಕೆಲಸ ಮಾಡ್ತಾ ಇಲ್ವಾ? ನಿನಗೆ ಸಪ್ರೇಟ್ ಆಗಿರ್ಬೇಕಾ? ಕಸ ತುಂಬು. ನೀವು ನಿಜವಾಗ್ಲೂ ನಮ್ಮ ಅಪ್ಪನ ಒಡ ಹುಟ್ಟಿದವರ
ನಿಜವಾಗ್ಲೂ ನಮ್ಮ ಅಪ್ಪನ ಒಡ ಹುಟ್ಟಿದವರ. ಮೇಡಮ್ ಮೇಡಮ್, ಅಲ್ಲಿ ಯಾರೋ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ, ಬೇಗ ಬನ್ನಿ. ಎಲ್ಲಿಮ್ಮ? ಅಲ್ಲಿ. ಪ್ಲೀಸ್ ಕೋಪ ಮಾಡ್ಕೋಬೇಡ, ನನ್ ಮಾತು ಕೇಳು ವಿಜಿ. ಯಾವ್ದೇ ಕಾರಣಕ್ಕೂ ಹೋಪ್ನ ಕಳ್ಕೋಬೇಡ. ನಾವ್ ಅನ್ಕೊಂಡಾಗ ಇಲ್ಲಿ ಏನು ನಡೀತಿಲ್ಲ. ಪ್ಲೀಸ್ ವಿಜಿ, ಟೆನ್ಷನ್ ಆಗ್ಬೇಡ. ಟೆನ್ಷನ್ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿಗಿದ? ನಾನು ಈ ಜರ್ನಿ ಶುರು ಮಾಡ್ದಾಗಿಂದ ನೋಡ್ತಾ ಇದ್ದೀನಿ, ಏನು ಸರಿನೇ ಹೋಗ್ತಿಲ್ಲ. ಯಾವ್ದು ನಾವ್ ಅಂದ್ಕೊಂಡಂಗೂ ಆಗ್ತಿಲ್ಲ. ಅಬ್ಬಿ ಪೆನ್ ಡ್ರೈವ್ ಕೊಡ್ತಾನೆ ಅಂತ ಎಷ್ಟು ಆಸೆಯಲ್ಲಿದ್ದೆ, ಆದ್ರೆ ನಾವ್ ಬರೋಷ್ಟ್ರಲ್ಲೇ ಅದು ಕೈ ತಪ್ಪೋಯ್ತು. ಅದು ಹೋಗ್ಲಿ, ಅವ್ರ ಸ್ಟುಡಿಯೋ ಹೋಗಿ ತಗೊಳೋದ ಅಂದ್ರೆ ಅವ್ನ ಇಡೀ ಸ್ಟುಡಿಯೋನ ಧ್ವಂಸ ಮಾಡಿದ್ದಾರೆ. ಲಾಸ್ಟ್ ಹೋಪ್ ಅಂದ್ರೆ ಇದು ಒಂದೇ, ಆದ್ರೆ ಇಲ್ಲಿ ನೋಡಿದ್ರೆ ಹೀಗಾಗಿದೆಯಲ್ಲ. ನೀನೇನು ಹೇಳೋಗಿತ್ತ, ಒಳ್ಳೆಯವ್ರಿಗೆ ಕಾಲ ಇಲ್ಲ. ಈ ಕೆಟ್ಟವರು ಕೆಟ್ಟದ್ದು ಇನ್ನ ಎಷ್ಟು ದಿನ ಗೆಲ್ಲಬೇಕು ವಿಜಿ? ನಿನ್ ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ, ಆದ್ರೆ ಒಂದ್ ಮಾತಂತ ಹೇಳಕ್ ಇಷ್ಟಪಡ್ತೀನಿ. ಕೆಟ್ಟವರು ಹೆಚ್ಚಿಗೆ ದಿನ ಉಳಿಯಲ್ಲ, ಕೆಟ್ಟದ್ದು ಯಾವತ್ತು ಶಾಶ್ವತ ಅಲ್ಲ. ಇದೆಲ್ಲ ಕೇಳೋಕೆ ಹೇಳೋಕೆ ಸಿನಿಮಾದಲ್ಲಿ ನೋಡಕ್ಕೆ ಚೆನ್ನಾಗಿರುತ್ತೆ ಗೀತ, ನಿಜ ಜೀವನದಲ್ಲ. ಆದ್ರೆ ಇದ್ಯಾವ್ದು ನಿಜ ಜೀವನದಲ್ಲಿ ಹೊರತಾಗಿಲ್ಲ ಅಲ್ವಾ ವಿಜಿ? ಶೂನ್ಯದಿಂದ ಶುರು ಮಾಡಿ ಗೆದ್ದವರು ನಮ್ ಕಣ್ಮುಂದೆ ಎಷ್ಟೋ ಜನ ಇಲ್ವಾ? ವಿಡಿಯೋ ಸಿಕ್ಕಿಲ್ಲ ಅಂತಂದ್ರೆ ಏನು? ಮನೇಲಿ ಇದಕ್ ಬೇಕಾಗಿರೋ ಎವಿಡೆನ್ಸ್ ಪ್ರೂಫ್ ಎಲ್ಲ ಇದೆಯಲ್ಲ, ನಾವು ಮತ್ತೆ ಎಲ್ಲದನ್ನು ಪಡ್ಕೋಬಹುದು ವಿಜಿ. ನಾವು ಮತ್ತೆ ಗೆಲ್ಬಹುದು. ನೀನು ಮಾವನ ಕೊಲೆ ಪ್ರಕರಣನ ಶುರು ಮಾಡಿದಾಗ ನಿನ್ನ ಹತ್ರ ನಂಬಿಕೆ ಬಿಟ್ರೆ ಬೇರೇನಿತ್ತು? ಆ ನಂಬಿಕೆನೆ ಅಲ್ವಾ ವಿಜಿ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು. ಟೆನ್ಷನ್ ಮಾಡ್ಕೋಬೇಡ, ಕೂಲ್ ಆಗಿರು. ಯಾಕೆ ವಿಜಿ, ಏನಾಯ್ತು? ಡೀಸೆಲ್ ಖಾಲಿ ಆಗಿದೆ, ಡೀಸೆಲ್ ಹಾಕ್ಸೋಣ ಅಂತ. ಓ ಹೌದಾ, ಸರಿ ನಡಿ ವಿಜಿ. ನನಗೆ ಮೊದಲೇ ಹೇಳಿರ್ಲಿಲ್ವಾ ನಾವ್ ಯಾವ್ದೇ ಕಾರಣಕ್ಕೂ ಹೋಗಿ ಕಳ್ಕೋಬಾರ್ದು ಅಂತ? ಅಲ್ಲಿ ನೋಡು ವಿಜಿ, ಈ ಪೆಟ್ರೋಲ್ ಬಂಕ್ ಅಲ್ಲಿ CCTV ಚೆಕ್ ಮಾಡಿದ್ರೆ ಇಲ್ಲಿಗೆ ಬಂದವ್ರು ಯಾರು ಹೋದವ್ರು ಯಾರು ಅಂತ ನಾವು ಕಂಡಿಡಿಬಹುದು. ನಿಮ್ ಫ್ಯಾಕ್ಟರಿಗೆ ತುಂಬಾ ಹತ್ತಿರವಾಗಿರೋದು ಇದೇ ಪೆಟ್ರೋಲ್ ಬಂಕ್. ನಾವು ಮೊದಲು ಫುಟೇಜ್ ನೋಡಿದ್ವಲ್ಲ ವಿಜಿ, ಆ ವ್ಯಕ್ತಿ ಯಾರು, ಆ ವೆಹಿಕಲ್ ನಂಬರ್ ಯಾವ್ದು ಅಂತ ನಾವು ಈಸಿಯಾಗಿ ಕಂಡಿಡಿಬಹುದು. ಸರಿ ಗೀತಾ, ಬಾ ಮ್ಯಾನೇಜರ್ ಹತ್ರ ಮಾತಾಡೋಣ. ಸರ್ ನಮಸ್ತೆ, ನನ್ನ ಹೆಸರು ವಿಜಯ್ ಅಂತ, ಮಿನಿಸ್ಟರ್ ಸೂರ್ಯಪ್ರಕಾಶ್ ಅವ್ರ ಮಗ. ಅದೇ ಇಲ್ಲಿ ಫ್ಯಾಕ್ಟ್ರಿ ಇದೆಯಲ್ಲ ಸರ್, ಅದು ನಮ್ದೆ. ನಿಮ್ಗೇನೋ ಅಭ್ಯಂತರ ಇಲ್ಲ ಅಂದ್ರೆ, ನಮ್ಮ ತಂದೆಯವ್ರದ್ದು ಕೊಲೆ ಪ್ರಯತ್ನ ನಡೀತಲ್ಲ, ಆ ದಿನದ್ದು CCTV ಫುಟೇಜ್ ತೋರಿಸ್ಬೋದಾ? ಡೇ ಆಗಲ್ಲ ರೀ, ಏನ್ ತಮಾಷೆ ಮಾಡ್ತಾ ಇದ್ದೀರಾ? CCTV ಫುಟೇಜ್ ಬೇಕಂತೆ, ಕೊಲೆ ಪ್ರಯತ್ನ ಅದು ಇದು ಅಂತೀರಾ? ದಯವಿಟ್ಟು ಮನ್ಸು ಮಾಡಿ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. March 15 ಸ್ವಲ್ಪ ಮನ್ಸು ಮಾಡಿ ಸರ್, ಪ್ಲೀಸ್. ಅದು ನೀವು ಹುಡ್ಕೊಂಡು ಕೂತ್ಕೊಳಕ್ಕಾಗಲ್ಲ, ಮೊದಲು ಇಲ್ಲಿಂದ ಹೋಗಿ. ಬುಕ್ ಹುಡ್ಕುದ್ರಾ? ಅಡ್ರೆಸ್ ಸಿಕ್ತಾ? ಮೇಡಮ್, ಅವರ ಯಾವ ವರ್ಷ ಅರೆಸ್ಟ್ ಆದ್ರು ಅಂತ ಗೊತ್ತಾದ್ರೆ ಹುಡುಕ್ಬೋದು ಮೇಡಮ್. ಮೇಡಮ್ ಇಲ್ಲೇ ಇದೆ ನೋಡಿ, ಲ್ಯಾಂಡ್ ಲೈನ್ ನಂಬರ್ ಇದೆ ಮೇಡಮ್. ಅಯ್ಯೋ ಯಾವ್ದೋ ಒಂದು ಕೊಡ್ರಿ, ಆ ಕೈದಿಗೆ ಏನಾರು ಹೆಚ್ಚು ಕಮ್ಮಿ ಇದ್ರೆ ನಮ್ ತಲೆಗೆ ಬರುತ್ತೆ. ಇದೇನಿದು? ಇವಳು ಮಂತ್ರಿ ಸೂರ್ಯಪ್ರಕಾಶ್ ಅವ್ರ ತಂಗಿನ? ಯಾವತ್ತು ಹೇಳಲೇ ಇಲ್ವಲ್ಲ, ಮೊದಲೇ ದೊಡ್ಡ ಜನ.
ಅದೇನೇನ್ ಮಾಡಿ ಜೈಲಿಗೆ ಸೇರಿರ್ತಾರೋ ಏನೋ. ಹಲೋ ಮೇಡಮ್, ಇದು ಸೂರ್ಯಪ್ರಕಾಶ್ ಅವ್ರ ಮನೆನಾ? ನಿಮಗೆ ಯಾರು ಬೇಕಿತ್ತು? ನಾವು ಸೆಂಟ್ರಲ್ ಜೈಲಿಂದ ಮಾತಾಡ್ತಾ ಇದ್ದೀವಿ. ಚಂದ್ರಿಕಾ ಅವ್ರ ಬಗ್ಗೆ ಮಾತಾಡಬೇಕಾಗಿತ್ತು, ತುಂಬ ಅರ್ಜೆಂಟ್ ಇದೆ. ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ? ಇದು ಸೂರ್ಯಪ್ರಕಾಶ್ ಅವ್ರ ಮನೆ ತಾನೆ? ಸಾರಿ, ರಾಂಗ್ ನಂಬರ್. ಮದ್ವೆ ಆಗಿರೋರ್ನ ಸ್ವಂತ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದೆಯಲ್ಲ, ನೀ ಎಂತ ನೀಚ್ ಹೆಣ್ಣು! ಏನು ಅರಿದೆ ಇರೋ ಅನಾಥ ಮಕ್ಕಳಿಗೆ ವಿಷ ಬೆರೆಸಿ ಪ್ರಾಣ ತೆಗೆಯಕ್ ಹೊರಟಿದ್ಯಲ್ಲ, ನಿನಗೆ ಮನುಷ್ಯತ್ವನೇ ಇಲ್ವಾ? ಅದೇ ನಿನ್ನ ಕಥೆನೆ ಮುಗಿಸಿದ್ರೆ ನನ್ನ ದಾರಿಗೆ ಅಡ್ಡವಾಗಿರೋರು ಯಾರು ಉಳಿಯೋದಿಲ್ಲ.